ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕರಿಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ಬಂಧುಗಳೇ, ಇವತ್ತು ನಾವು ಒಂದು ಮುಖ್ಯವಾದಂತಹ ಒಬ್ಬ ಧೀಮಂತ ವ್ಯಕ್ತಿಯ ಬಗ್ಗೆ, ಸಾಧಕರ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ. ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಲಿಂಗೈಕ್ಯರಾದಂತಹ ಪರಮಪೂಜ್ಯ ಗದಗಿನ ತೋಂಟದ ಸಿದ್ಧಲಿಂಗ ಸ್ವಾಮೀಜಿಗಳು ಅವರು ನಮ್ಮನ್ನೆಲ್ಲ ಅಗಲಿರತಕ್ಕಂಥದ್ದು ಇಡೀ ಕರ್ನಾಟಕದ ಜನತೆಗೆ, ಜಗತ್ತಿನ ಜನತೆಗೆ ಗೊತ್ತು. ಪರಮಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ, ಅವರ ಗರಡಿಯಲ್ಲಿ, ಅವರ ಸಾಮೀಪ್ಯದಲ್ಲಿ ಬೆಳೆದಂತಹ, ಇದ್ದಂತಹ, ಪರಿಪಕ್ವವಾದಂತಹ ಒಬ್ಬರು ಅತಿಥಿಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಅವರ ಹೆಸರು ಪ್ರೊಫೆಸರ್ ಸಿದ್ದು ಯಾಪಲ ಪರ್ವಿ ಅಂಥೇಳಿ. ಅವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಗರಡಿಯಲ್ಲಿ ಪಳಗಿರ್ತಕ್ಕಂಥವರು, ಅವರ ಒಡನಾಟದಲ್ಲಿ ಇದ್ದಂಥವರು, ಅವರ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿದಂಥವರು. ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಹತ್ತಿರದಿಂದ ನೋಡಿದಂಥವರು, ಅವರ ಬದುಕಿನ ದಾರಿಯ ಕ್ಷಣಗಳ ಪುಟಗಳನ್ನು ಅವರು ಗಮನಿಸಿದಂಥವರು. ಅವರ ಹೆಸರು ಪ್ರೊಫೆಸರ್ ಸಿದ್ದು ಯಾಪಲ ಪರ್ವಿಯವರನ್ನು ತಮ್ಮೆಲ್ಲರ ಪರವಾಗಿ ನಮ್ಮ ಬಸವ ಟಿವಿಗೆ ಆಹ್ವಾನ ಮಾಡೋಣ. ನಮಸ್ಕಾರಗಳು ಸರ್. ನಮಸ್ಕಾರ ಸರ್. ತಮಗೆ ನಮ್ಮ ಬಸವ ಟಿವಿ ವೀಕ್ಷಕರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೀವಿ. ತಾವು ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿಗಳ ತುಂಬ ಹತ್ತಿರದ ನಿಕಟವರ್ತಿಯಾಗಿ ತಾವು ಅವರ ಜೊತೆ ಇದ್ದಿರಿ, ಕೆಲಸ ಮಾಡಿದ್ದೀರಿ. ಅವರ ಆಶ್ರಮದ ಅಂದರೆ ಅವರ ಮಠದ ಎಲ್ಲ ದೈನಂದಿನ ಮತ್ತು ವಾರ್ಷಿಕ ಕಾರ್ಯಚಟುವಟಿಕೆಗಳಲ್ಲಿ ತಾವು ಒಬ್ಬರಾಗಿ ದುಡಿದಿದ್ದೀರಾ ಅಂತ ಹೇಳಿಬಿಟ್ಟು ನಾವು ಕೇಳ್ಪಟ್ಟಿದ್ದೀವಿ. ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿಗಳು ಇತರೆ ಸ್ವಾಮೀಜಿಗಳಿಗಂತ ಯಾವ ರೀತಿ ಭಿನ್ನ ಅನ್ನಿಸ್ತದೆ ನಿಮಗೆ? ಈಗ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಮಠಗಳಿದ್ದಾವೆ. ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾರೆ. ಕೆಲವರು ಜನಪರವಾಗಿದ್ದಾರೆ, ಇನ್ನು ಕೆಲವರು ಅವರ ಒಂದು ಆರ್ಥಿಕ ಚಟುವಟಿಕೆಗಳು, ವಿದ್ಯಾಸಂಸ್ಥೆಗಳು ಆ ಪರವಾಗಿದ್ದಾರೆ. ಆದರೆ ಈ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಅವರು ಜನಕಲ್ಯಾಣಕಾರಿ ಕೆಲಸಗಳಲ್ಲದೆ ಅವ್ರಿಗೂ ಸಹ ವಿದ್ಯಾಸಂಸ್ಥೆಗಳು ಸಾಕಷ್ಟು ಇತ್ತು. ಇದೆಲ್ಲರ ಮಧ್ಯದಲ್ಲಿ ಅವರು ಜನಪರವಾದಂತಹ ಚಟುವಟಿಕೆಗಳನ್ನು, ಸಮಾಜಮುಖಿ ಕೆಲಸಗಳನ್ನು ಹೆಂಗೆ ಮಾಡ್ತಾಯಿದ್ರು ನಿಮ್ಮ ದೃಷ್ಟಿನಲ್ಲಿ? ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. 70ರ ದಶಕದಲ್ಲಿ ಮಠಗಳು ಮತ್ತು ಮಠಾಧೀಶರ ಕಲ್ಪನೆ ವಿಚಿತ್ರವಾಗಿದ್ದ ಕಾಲಘಟ್ಟ. ಒಬ್ಬ ಸ್ವಾಮೀಜಿ ಹೇಗಿರಬೇಕು ಅನ್ನುವಂಥದ್ದು ಒಂದು ಕಟ್ಟುಪಾಡಿತ್ತು ಎಲ್ಲ ಸಂಪ್ರದಾಯವಾದಿ ಮಠಗಳು. ಹೌದು. ಮತ್ತು ಆ ಕಾಲಘಟ್ಟದಲ್ಲಿ ಈ ಬಸವ ಚಳವಳಿ ಮತ್ತು ಬಸವಾದಿ ಶರಣರ ಮೌಲ್ಯಗಳ ಬಗ್ಗೆ ಅಷ್ಟೊಂದು ಜನರಿಗೆ ಅರಿವಿರಲಿಲ್ಲ. ಹೌದು. ಆದರೆ ಅದನ್ನು ಸುಮ್ಮನೆ ವಚನಗಳನ್ನು ಹೇಳೋದು, ವಚನಗಳನ್ನು ಬಾಯಾರ್ಟ್ ಹಾಕೋದು, ವಚನಗಳನ್ನು ಹಾಡೋದು, ಇಂಥ ಒಂದು ಫಾರ್ಮಾಲಿಟಿ ಇತ್ತು. ಅಲ್ಲಿ ಇದು ಕೇವಲ ಇಷ್ಟಲಿಂಗ ಹಾಕಿದವರಿಗೆ, ವಿಭೂತಿ ಧರಿಸಿದವರಿಗೆ, ಅಥವಾ ನೀವು ಹೇಳೋದಾದರೆ ಲಿಂಗಾಯತ ಪಂಗಡಕ್ಕೆ ಜಾತಿ ಧರ್ಮಕ್ಕೆ ಒಳಪಟ್ಟವರು ಎನ್ನುವಂಥ ಒಂದು ಭಾವನೆ ಇತ್ತು. ಆದರೆ ಇವರು ಅತ್ಯಂತ ಉತ್ಸಾಹಿ ಯುವಕರು. ಅವರು ಪಟ್ಟಾಧಿಕಾರಕ್ಕೆ 74 ಸಮಯದಲ್ಲಿ ಅವ್ರಿಗೆ ಈ ವಚನಗಳ ಹಿನ್ನೆಲೆ ಇತ್ತು, ಸಾಹಿತ್ಯದ ಅಧ್ಯಯನ ಇತ್ತು. ಹಾಗಾಗಿ ಅವ್ರೇನೋ ನಾನು ಭಿನ್ನವಾಗಿರಬೇಕು ಅನ್ನುವಂಥ ಒಂದು ಆಲೋಚನೆ ಬಂತು. ನೀವು ನೋಡಿ, ಭಿನ್ನವಾಗಿರಬೇಕು ಅಂತಂದ್ರೆ ಸಂಪ್ರದಾಯಗಳನ್ನು ಮುರಿಬೇಕು. ಹೌದು. ಸಂಪ್ರದಾಯಗಳನ್ನು ಮುರಿಬೇಕಂತಂದ್ರೆ ವಿರೋಧ ಕಟ್ಕೋಬೇಕು. ಅವಾಗ ಇರಲೇ ಇಲ್ಲ. ನಾವಂತೂ, ನಾನು ತುಂಬಾ ಸಣ್ಣ ವಯಸ್ಸಿನ ವಿದ್ಯಾರ್ಥಿ, ನಾನು ಅವ್ರನ್ನ ಮೊದಲು ನೋಡಿದಾಗ 76ನೇ ಇಸ್ವಿಯಲ್ಲಿ ಅವರು ನಮ್ಮೂರಿಗೆ ಬಂದಿದ್ರು ಕಾರ್ಟಿಗೆ. ಆಮೇಲೆ ಅದಾದ್ಮೇಲೆ ನಾನು ಅವ್ರನ್ನ ಮೊದಲನೇ ಜಾತ್ರಾ ಮಹೋತ್ಸವದಲ್ಲಿ ಅವ್ರು ಏನು ಪಲ್ಲಕ್ಕಿಗೆ ಅನ್ನ ಹಾಕುವಂತ ಒಂದು ಸಂಪ್ರದಾಯ ಇತ್ತು. ಪಲ್ಲಕ್ಕಿಗೆ ಅನ್ನ, ಪಲ್ಲಕ್ಕಿ ಗಾಲಿಗೆ, ರಥದ ಗಾಲಿಗೆ ಅನ್ನ ಹಾಕಿ ತೇರು ಎಳೆಯೋದು. ಅದು ಅವರಿಗೆ ಬಹಳ, ಅದಕ್ಕೆ ಹೆಡೆ ಮಾಡೋದು, ಆ ಕಲ್ಲು ರಥಕ್ಕೆ ಚಕ್ರಕ್ಕೆ ಹೆಡೆ ಮಾಡಿಬಿಡೋದು. ತಿನ್ನುವಂತ ಆಹಾರ ಆ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಭೀಕರವಾದ ಬಡತನ,
ಕ್ಷಾಮ ಇತ್ತು ಸಂದರ್ಭದಲ್ಲಿ ಇದೇನು ಮೌಢ್ಯತೆ ಅಂತ ಅವ್ರಿಗೆ ಅನಿಸ್ತು. ಆದ್ರೆ ಹಿಂದಿನವರೆಲ್ಲ ಅದನ್ನ ಹಾಕೊಳ್ತಾನೆ ಬಂದಿದ್ರು, ಯಾರು ಪ್ರಶ್ನೆ ಮಾಡಲಿಲ್ಲ ಅಥವಾ ನಿಲ್ಲಿಸಿರ್ಲಿಲ್ಲ. ಮೊದಲು ಅದನ್ನ ನಿಲ್ಲಿಸುವಂತ ಹೇಳಿಕೆ ಕೊಟ್ಟಾಗ ಆ ಸಂಪ್ರದಾಯವಾದಿ ಭಕ್ತರು ಇರ್ತಾರಲ್ಲ ಅವ್ರಿಗೆ ತುಂಬಾ ಮುಜುಗರ ಆಯ್ತು. ಇವ್ರೇನು ರೂಲ್ಸ್ ಮಾಡ್ತಾರೆ, ಆಮೇಲೆ ನಾನು ಪಲ್ಲಕ್ಕಿಯಲ್ಲಿ ಕೂತ್ಕೊಳ್ಳಲ್ಲ ಅಂತಂದ್ರು. ಅದ್ರಲ್ಲಿ ವಚನದ ಕಟ್ಟಿಡ್ರಿ, ನಾನು ಹಿಂದೆ ನಡ್ಕೊಂತ ಹೋಗ್ತೀನಿ ಅಂತ. ನಮಗೆ ನಾವು ಯುವಕರು ವಿದ್ಯಾರ್ಥಿಗಳು ನೋಡಿ, ಇದು ಮಾತಾಡಿ ಬಿಡುವಂತದ್ದಲ್ಲ, ಹಿಂದೆ ಮಾಡ್ಕೊಂಡು ಬಂದಂತದ್ದ. ಪಲ್ಲಕ್ಕಿ ಉತ್ಸವದಲ್ಲಿ ನಾನು ಕೂರೋದಿಲ್ಲ, ವಚನಗಳ ಕಟ್ಟಿಡ್ರಿ ಸಂಪ್ರದಾಯ. ಕ್ರಾಂತಿಕಾರಿ ವಿಚಾರಗಳು, ಕ್ರಾಂತಿಕಾರಿ ವಿಚಾರಗಳು. ಶಾಕ್ ಆಯ್ತು ಅಂತಂದ್ರೆ, ನಮ್ಮಲ್ಲಿ ಆಗ್ಲೇನೆ ಒಂದು 2000 ಮಠಗಳು ಜಾಸ್ತಿ ಇದ್ದು ಈ ಪರಂಪರೆಗೆ. ಅವ್ರಿಗೆಲ್ಲ ಏನ್ ಆಘಾತ ಆಯ್ತು ಅಂದ್ರೆ, ಇದೆಲ್ಲ ಯಾಕೆ ಬೇಕಾಗಿತ್ತು ಸ್ವಾಮಿಗೆ, ಇದನ್ನೆಲ್ಲ ಮಾಡಕ್ಕಿದ್ರೆ ಸ್ವಾಮಿ ಸಂಪ್ರದಾಯ ಎಲ್ಲ ಯಾಕೆ ಮುರಿಬೇಕು, ಈಗ ಬಂದು ಏನೇನು ರೂಲ್ಸ್ ಮಾಡ್ತಾರಲ್ಲ ಇವರು ಕೇಳಿದ್ರು. ಸಂಪ್ರದಾಯ ಅಂತಂದ್ರೆ ಅದಕ್ಕೊಂದು ಅರ್ಥ ಬೇಕಲ್ಲ, ವಿವರಣೆ ಬೇಕಲ್ಲ. ಹೊಸ ತಲೆಮಾರಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕು, ಅದಕ್ಕೆ ನಾನು ಮುರಿತೀನಿ ಅಂದ್ರು. ಇವಾಗ ಅನ್ನ ಚಕ್ರಕ್ಕೆ ರಥದ ಚಕ್ರಕ್ಕೆ ಹೋಗ್ಬಿಟ್ಟು ಅನ್ನ ಹಾಕ್ಬಿಟ್ರೆ ತಿಂದ್ಬಿಡ್ತದ ಅದು? ಏನಿಲ್ಲ, ತುಳಿಬೇಕಲ್ಲ, ತುಳಿಬೇಕು. ಅದನ್ನ ಪ್ರಸಾದದ ಮಹಿಮೆ ಹೇಳುವಂತ ಅದು ನಮ್ಮ ಶರಣರ ತತ್ವಗಳಿಗೆ ಎಷ್ಟು ವಿರುದ್ಧ ನೋಡ್ರಿ ಅದು. ಅದನ್ನ ಮೊದಲು ಹಾಗಾಗಿ ಅವರನ್ನ ನಾವು ಸಂಪೂರ್ಣ ಬಸವ ಪಥದಲ್ಲಿ ಅಂತ ಅನ್ನೋಕ್ಕಾಗಲ್ಲ. ಅದು ನಿಧಾನವಾಗಿ ಜನರ ಮನಸ್ಸಿಗೆ ಆ ಪ್ರಗತಿಯ ಒಂದು ಸೂಚನೆಯನ್ನ ಕೊಡ್ತಾ ಬಂದ್ರು. ಆಮೇಲೆ ಜಾತ್ರೆಯಲ್ಲಿ ಏನಿತ್ತು, ಯಾರೋ ಬರೋರು ಹಾಡಾಡೋರು ಇಷ್ಟೇ, ಯಾರು ಸಾಹಿತಿಗಳು ಆ ಮಠದಗಳೇ ಮಠಗಳ ಪರಂಪರೆ ಕಡೆ ಹೋಗ್ತಿರ್ಲಿಲ್ಲ. ಮತ್ತೆ ಅನೇಕ ಚಳವಳಿಗಳು ಪ್ರಾರಂಭ ಆಗಿತ್ತು ನಮ್ಮಲ್ಲಿ ಆಗ್ಲೇ. ಬಂಡಾಯದ ಚಳವಳಿ ಪ್ರಾರಂಭ ಆಗಿತ್ತು, ಜನಪರ ಚಳವಳಿಗಳು ಪ್ರಾರಂಭ ಆಗಿತ್ತು, ರೈತ ಸಂಘದ ಚಳವಳಿ ಪ್ರಾರಂಭ ಆಗಿತ್ತು. ಅವರಿಗೆಲ್ಲ ಈ ಮಠಗಳ ವ್ಯವಸ್ಥೆ ಬಗ್ಗೆ ರೋಸಿ ಹೋಗ್ಬಿಟ್ಟಿದ್ರು, ಸ್ವಾಮಿಗಳ ವ್ಯವಸ್ಥೆ ಬಗ್ಗೆ. ಯಾಕಂದ್ರೆ ತುಂಬಾ ಭಕ್ತರನ್ನ ದೂರದಿಂದ ಇಡೋದು, ಆದ್ರೆ ಸುತ್ತಲಿರೋರು ಅದೇನೋ ಚಿತ್ರಾಸನ ಹಾಕೋದು, ಮಾಡ್ಕೊಂಡು ಅವರನ್ನ ಮಡಿವಂತಿಕೆನೆ ಒಂದು ಅಸ್ಪೃಶ್ಯತೆ, ಜನರಿಂದ ದೂರ ಇರೋದು, ಅದು ಅವರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವರು ಸಾಮಾನ್ಯರನ್ನ ಹತ್ರ ಕರೆಯುವಂತ ಒಂದು ಪ್ರವೃತ್ತಿಯನ್ನ ಪ್ರಾರಂಭ ಮಾಡಿದ್ರು, ಅದು ಜಾತ್ರೆಯ ಮೂಲಕವಾಗಿ. ಎರಡನೇದು ಆಗ್ಲೇ ಶಿವಾನುಭವ ಪ್ರಾರಂಭ ಆಗಿತ್ತು ಮಠದಲ್ಲಿ. ಸುಮ್ಮನೆ ಏನೋ ಒಂದು ವಚನ ಹೇಳಿಸೋದು, ಯಾರೋ ಒಂದು ಉಪನ್ಯಾಸ ಮಾಡುವಂತ ಪರಂಪರೆ ಇತ್ತು. ಅವರು ಆಲೋಚನೆ ಮಾಡಿದ್ರು, ಇಷ್ಟು ದೊಡ್ಡ ಶಿವಾನುಭವ ಅಂತಕ್ಕಂಥ ಹೊಸ ಕಾರ್ಯಕ್ರಮ ಜಾರಿಗೆ ತಂದ್ರು. ಮುಂಚೆ ಇತ್ತು, ಇವ್ರು ಬರೋದಕ್ಕಿಂತಲೇ 1 ವರ್ಷ ಮುಂಚೆ ಪ್ರಾರಂಭ ಮಾಡಿದ್ರು. ಆದ್ರೆ ಅದಕ್ಕೆ ರೂಪರೇಷೆ ಏನ್ ಕೊಡೋದು ಅಂದ್ರೆ ಪರಿಣಾಮಕಾರಿಯಾಗಿ. ಪ್ರತಿ ಸೋಮವಾರ ಸುಮ್ಮನೆ ಏನು ಹೇಳಿದ್ದೆ ಹೇಳೋದು ಅನ್ನೋದು ಒಂದು ತಲೆಯಲ್ಲಿ ಬಂದ ತಕ್ಷಣ ಅವ್ರು ಏನ್ ಮಾಡಿದ್ರು, ಆಯಾ ಕಾಲಘಟ್ಟಕ್ಕೆ ಸಂದರ್ಭವಾಗಿ ಏನು ಸಂದರ್ಭ ತಕ್ಕಂಗೆ ಆಚರಣೆಗಳಿರ್ತವೆ ಅವುಗಳನ್ನ ಮಠದಲ್ಲಿ ಆಚರಣೆ ಮಾಡೋದು. ಅವಾಗ ಪ್ರಶ್ನೆ ಏನ್ ಬಂತು ಅಂದ್ರೆ, ಈಗ ನೀವು ಪೈಗಂಬರ್ ಜಯಂತಿ ಆಚರಣೆ ಮಾಡ್ತೀರಿ, ಕ್ರಿಸ್ಮಸ್ ಆಚರಣೆ ಮಾಡ್ತೀರಿ, ಹಾಗಾದ್ರೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀರಿ, ಪ್ರಶ್ನೆ ಏನ್ ಬಂತು ಯಾರನ್ನ ಕರಿಬೇಕು ಅತಿಥಿಗಳಾಗಿ? ಸ್ವಾಮೀಜಿ ಹೇಳಿದ್ರು ಆ ಜನಾಂಗದವ್ರನ್ನೇ ಕರೆಯೋಣ, ಕರೆಕ್ಟ್, ಅವರು ಯಾರು ಪ್ರಬುದ್ಧರಿದ್ದಾರೆ ಅವ್ರನ್ನ ಕರೆಯೋಣ. ಇದು ಸಂಪ್ರದಾಯವಾದಿಗಳಿಗೆ ಬಹಳ ದೊಡ್ಡ ಆಘಾತವನ್ನು ಕೊಟ್ಟು ಅವರು ಅದನ್ನ ಎದುರಿಸಿ ಆರಂಭ ಮಾಡಿದ್ರು. ಆಮೇಲೆ ಒಂದು ಘಟನೆ ನಮ್ಮ ಕಣ್ಣೆದುರಿಗೆ ನಡೀತು. ಬಂಡಾಯದ ಸ್ನೇಹಿತರು ಚಂದ್ರಶೇಖರ್ ಪಾಟೀಲ್ರಂತ ಹಿರಿಯವರು, ಬರಗೂರವರು, ಅವರು ಮಠಕ್ಕೆ ಹೋಗುವಂತ ಪ್ರಸಂಗ ಬಂದಾಗ ಇಲ್ಲಿ ನಾವು 4-5 ಜನ ಹೋದಾಗ ನಾವು ಸಂಪ್ರದಾಯವಾದದಲ್ಲಿ ಬೆಳೆದಂತವ್ರು ತಕ್ಷಣ ಪೂಜರಿಗೆ ಕಾಲಿಗೆ ಮುಟ್ಟಿ ನಮಸ್ಕಾರ. ಆದ್ರೆ ಬಂಡಾಯದ ಸ್ವಾಮಿಗಳಿಗೆ, ಬಂಡಾಯದವ್ರಿಗೆ ಸ್ವಾಮಿಗಳಂದ್ರೆ ಒಂದು ತಾತ್ಸಾರ ಮನೋಭಾವದ ಸಂದರ್ಭ. ಅವ್ರು ಸುಮ್ಮನೆ ನಿಂತ ತಕ್ಷಣ ಸ್ವಾಮೀಜಿನೇ ನಗನಗ್ತಾ ಹೇಳಿದ್ರು, ಪ್ರೊಫೆಸರ್ಗಳೇ ನಿಮ್ಮ ಮನಸ್ಸಿನಲ್ಲಿರೋ ಆತಂಕ ನನಗೆ ಏನಂತ ಗೊತ್ತು, ದಯವಿಟ್ಟು ನೀವು ನನಗೆ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಬೇಡಿ, ನೀವು ಪ್ರಾಜ್ಞರು, ನೀವು ಚಳವಳಿಯಲ್ಲಿರೋರು, ನಾನೇ ನಿಮಗೆ ಮುಗಿದ ಕೈ ಬಾಗಿದ ತಲೆ ಅನ್ನೋ ಹಾಗೆ ನಮಸ್ಕಾರ ಮಾಡ್ತೀನಿ, ನೀವು ನಿಸ್ಸಂಕೋಚವಾಗಿ ನನ್ನ ಜೊತೆ ಮಾತಾಡಬಹುದು, ವಿವರಿಸಬಹುದು ಅಂತ ಹೇಳಿದಾಗ ಭಾವನೆ ಇತ್ತಲ್ಲ, ಹೌದ್ರಿ ಹೌದ್ರಿ, ಇಲ್ಲಿ ಜನರಿಗೆ ತಕ್ಷಣ ಬದಲಿ ಆಗಿದೆ. ಇಲ್ಲಿ ಕೆಲವು ಸ್ವಾಮಿಗಳು ಯಾರೋ ಬಂದ ತಕ್ಷಣ ಅವ್ರ ಕಾಲಿಗೆ ಬೀಳ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಿ ಬಿಡ್ತಾರೆ, ಮುಜುಗರ ಆಗುತ್ತೆ, ಮುಜುಗರ ಆಗ್ಬಿಡುತ್ತೆ. ಏನು ಇವ್ರ ಕಾಲಿಗೆ ಬೀಳ್ತಾ ಇಲ್ವಲ್ಲ, ಇವ್ರನ್ನ ನೋಡಿ ಬೇರೆಯವ್ರು ಬೀಳ್ಲಿಲ್ಲ ಅಂದ್ರೆ ಕಾಲಿಗೆ ಇಲ್ಲ ಅನ್ನೋದಕ್ಕಿಂತಲೂ ಇವ್ರಿಗೆ ಸಂಸ್ಕಾರನೇ ಇಲ್ಲ ಅಂತ. ಸಂಸ್ಕಾರನೇ ಇಲ್ಲ, ಸ್ವಾಮೀಜಿ ನೋಡಿದ ತಕ್ಷಣ ಕಾಲಿಗೆ ಬೀಳ ದಬಕ್ಕಂತ ಬೀಳ್ಲಿಲ್ವಲ್ಲ, ಸಂಸ್ಕಾರ ಇಲ್ಲ ಅನ್ನೋ ಇದನ್ನೆಲ್ಲ. ಹೌದು, ಅವರು ನಾನು ಇದೊಂದು ವಿಷಯದಲ್ಲಿ ಈ ಸ್ವಾಮೀಜಿಯವನ್ನ ಅತ್ಯಂತ ನಾನು ಒಪ್ಕೊಂಡಿದ್ದೀನಿ. ಕಾಲಿಗೆ ಬೀಳ್ಬೇಡ್ರಿ, ಬೀಳಿಸ್ಕೊಳ್ದೇ ಇರತಕ್ಕಂಥ ಸ್ವಾಮೀಜಿ ಅಂದ್ರೆ ಏಕೈಕ ಸ್ವಾಮೀಜಿ, ಮೊದಲನೇ ಸ್ವಾಮೀಜಿ ಇವರು. ಕಾಲಿಗೆ ಬೀಳಿಸ್ಕೊಳ್ದೇ ಇರತಕ್ಕಂಥ ಸ್ವಾಮೀಜಿ, ಅವ್ರು ಯಾರಾದ್ರೂ ಬೀಳಲೇಬೇಕು ಅಂತ ಬರೋರು ತುಂಬಾ ದೂರದಿಂದಲೇ ಮುಗಿದು ಬಿಡ್ಬೇಕು, ಅದು ಭೂಮಿಗೆ ಮುಗಿದು ಬಿಡ್ಬೇಕು, ಕಾಲು ಮುಟ್ಟಂಗಿಲ್ಲ. ಕೆಲವರು ಅವ್ರು ತೃಪ್ತಿ ಆಗ್ಬೇಕಲ್ಲ, ಈ ಮುಗಿಬೇಡಿ ಅಂತ ಹೇಳಿದ್ರು ಕೂಡ ಕೆಲವು ಮುಗಿಯೋ ಅಭ್ಯಾಸಗಳು ಮಾಡ್ಕೊಂಡು ಬಂದ್ಬಿಟ್ಟವ್ರಲ್ಲ, ದೂರದಿಂದಲೇ ಮುಕ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ರು. ಅದನ್ನ ಇದ್ರ ಬಗ್ಗೆ ನನಗೆ ಭಾರಿ ಗೌರವ ಇದೆ. ಇದು ಒಂದು ಅಂಶ ಅಲ್ಲ ಸರ್, ಒಬ್ಬ ಸ್ವಾಮೀಜಿ ಏನೇನು ಮಿತ್ಗಳನ್ನ ಮುರಿಬೇಕಾಗಿತ್ತು ಎಲ್ಲ ಮುರಿದ್ರು. ಕೃಷಿ ಮಾಡುವಂತದ್ದನ್ನ ಸ್ವಾಮಿಗಳು ಬಯಸ್ತಿರ್ಲಿಲ್ಲ, ಆರಾಮಾಗಿ. ಹೌದು, ಅಲ್ಲ ಈಗ ತಾವು ಅವರ ಇವರುವೆಲ್ಲ ಬಂದರು, ನಮ್ಮ ಬಂಡಾಯ ಸಾಹಿತಿಗಳೆಲ್ಲ ಬಂದರು ಅಲ್ಲವ್ರ, ಅವ್ರು ಇವ್ರ ಮನಸ್ಸಲ್ಲಿ ಏನು ಬಂತು, ಓಹೋ ಅವ್ರು ಬೀಳೋದಿಲ್ಲ,
ನಾನು ಬೀಳಿಸ್ಕೊಳ್ಳಕು ರೆಡಿ ಇಲ್ಲ ಅನ್ನೋ ಮಟ್ಟಕ್ಕೆ ಸಾಹಿತ್ಯ ಓದಿದ್ದು, ಸಾಹಿತ್ಯದ ಹಿನ್ನೆಲೆ ಗೊತ್ತಿತ್ತು, ಸಮಾನತೆ ಇತ್ತು. ಆಮೇಲೆ ಅವರು ನಮ್ಮ ಸಮತಾವಾದ ಸಮಾಜವಾದವನ್ನು ಓದ್ದಂತ ಕಾಲಿಗೆ ಬೀಳಿಸ್ಕೊಂಡ್ರೆ ಮತ್ತೆ ಗುಲಾಮಿಗಿರಿಸಂತಿದ್ದು ವಾಪನ್ ಆಯ್ತು. ಅವರು ಅದನ್ನು ವಿರೋಧ ಮಾಡ್ತಾರೆ, ನನ್ನ ಬಗ್ಗೆ ಅಗೌರವ ಬರ್ತದೆ ಅನ್ನೋದು ಗೊತ್ತಾಗ ಅವರೇ ಹೇಳಿದಾಗ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಮುಂದೆ ಆ ಪರಂಪರೆಯ ಜನ ಎಲ್ಲ ತೋಂಟದಾರ ಮಠದ ವೇದಿಕೆಯ ಮೇಲೆ ಮಾತಾಡೋದಂದ್ರೆ ಅವ್ರಿಗೊಂದು ದೊಡ್ಡ ಹಬ್ಬದ ವಾತಾವರಣ. ಇಷ್ಟು ಮುಕ್ತವಾದ ಸ್ವಾಮೀಜಿ ಇದ್ದಾರೆ, ಎಷ್ಟು ಇದಾರೆ ಅನ್ನುವಂತ ಈ ಪ್ರಜ್ಞಾವಂತರಿಗೆ ಅನೇಕ ಯುವಕರಿಗೆ ಅವರು ಸ್ಫೂರ್ತಿಯಾದರು. ಅದೇ ಈ ಪ್ರಗತಿಪರ ಚಿಂತಕರು ಅಂತ ಹೇಳ್ತೀವಲ್ಲ, ಅವರಿಗೆ ಇವರು ತುಂಬಾ ಹಿಡಿಸ್ಬಿಟ್ರು ಅಂತ. ಇಷ್ಟ ಆದ್ರೂ ಮೊದಲ ಮಠ ಆಯ್ತು ಅದು, ಈ ರಾಜ್ಯದಲ್ಲೇ ಅದು ಮೊಟ್ಟ ಮೊದಲ ಮಠ ಆಯ್ತು. ಅವ್ರ ಅವಾಗ 25 ವರ್ಷದ ಪ್ರಾಯ. ಹೀಗೆ ಒಂದೊಂದೇ ಒಂದೊಂದೇ ಬಿತ್ತಾ ಬಂದಂಗೆಲ್ಲ ಶಿವಾನುಭವ ವೇದಿಕೆಗಳಲ್ಲಿ ದಲಿತರನ್ನ ಕರೆಯೋದು, ಇಸ್ಲಾಂ ಸಂಪ್ರದಾಯದವರನ್ನ ಕರೆಯೋದು, ಕ್ರಿಶ್ಚಿಯನ್ ಸಂಪ್ರದಾಯದವರನ್ನ ಕರೆಯೋದ್ರ ಜೊತೆಗೆ ಮುಂಚೆ ಏನಿತ್ತು, ಲಿಂಗವಿಲ್ಲದವರಿಗೆ ಪ್ರವೇಶವಿಲ್ಲ ಅಂತ ಒಂದು ಬೋರ್ಡ್ ಇತ್ತು ಮಠದಲ್ಲಿ. ಮೊದಲು ಸ್ವಾಮೀಜಿ ಹೇಳಿದ್ರು ಅದನ್ನ ತೆಗೆದುಹಾಕ್ರಿ, ಅದು ಬೇರೆಯವ್ರು ನೋಡಿದ ತಕ್ಷಣ ಅವ್ರಿಗೆ ಕೀಳರಿಮೆ ಬರ್ತದೆ, ಹಾಗಾದ್ರೆ ನಾವು ಒಳಗೆ ಹೋಗ್ಬೇಕು ಲಿಂಗ ಕಡ್ದವ್ರಿಗೆ ಮಾತ್ರ ಅಂದ್ರೆ ಏನ್ ಅರ್ಥ ಬರ್ತದೆ ಸಮಾಜತೆ ಮೊದಲು ಪರಿವರ್ತನೆ ಆಗ್ಬೇಕು ಅಂದ್ರೆ ಒಳಗೆ ಬಿಟ್ಕೋಬೇಕಲ್ಲ. ಹೌದು, ನೀವು ಮೊದಲು ಬೋರ್ಡ್ ಹಾಕಿಟ್ಬಿಟ್ರೆ ಆ ಅಂತರವನ್ನ ಎಲ್ಲಾ ಮಠಗಳಲ್ಲಿ ಅದು ಇತ್ತು ಅವಾಗ. ಹಾಗಾಗಿ ಅದನ್ನ ತೆಗೆಸಿ ಒಳಗಡೆ ಕೂತ್ಕೊಂಡು ಸಮಾನ ಭೋಜನ ಅದನ್ನ ಮನೆಯಲ್ಲಿ. ಇನ್ನೊಂದೇನಿದೆ, ಮಠಗಳ ಪೂಜೆ ವ್ಯವಸ್ಥೆಯಲ್ಲಿ ಪೂಜಾ ಕೋಲಿ ಅಂತ ನಾವೇನು ಹೇಳ್ತೀವಲ್ಲ ಮಡಿ ಅಂತಿಕೆಯಲ್ಲಿ, ಅಲ್ಲಿ ಮೇಲ್ವರ್ಗದ ಯುವಕರೇ ಇರಬೇಕನ್ನುವಂತ ಒಂದು ಸಂಪ್ರದಾಯ ನಮ್ಮಲ್ಲಿ ಇತ್ತು. ಆದ್ರೆ ಅದನ್ನೂ ಮುರಿದ್ರು, ಅದನ್ನ ಎಷ್ಟು ಚೆನ್ನಾಗಿ ಮುರಿದ್ರು ಅಂದ್ರೆ ಅದಕ್ಕೇನು ಪ್ರಚಾರದ ಸ್ವರೂಪ ಕೊಡೋಕೆ ಹೋಗಲಿಲ್ಲ. ಸಹಜವಾಗಿ ಯಾವ ಜಾತಿಯ ಒಬ್ಬ ಶ್ರದ್ಧೆ ಮತ್ತು ಸಂಸ್ಕಾರ ಇದ್ದ ಯುವಕ ಇದ್ರೆ ಅವರನ್ನ ತಮ್ಮ ಜೊತೆಗೆ ಕರ್ಕೊಂಡು ಇರ್ತಾ ಇದ್ರು. ಅದು ಜನರಿಗೆ ಗೊತ್ತಾದ ತಕ್ಷಣ ಆಘಾತ ಆಗೋದು, ಏನು ಇವರು ಮಡಿಗೂನು ಈ ತರ ಹಿಂದುಳಿದವ್ರನ್ನ ಬೆರೆಸ್ಕೋತಾರೆ. ಆದ್ರೆ ಅವ್ರು ಎಂದು ಇದನ್ನ ಚಳವಳಿ ಅಥವಾ ಇದನ್ನ ನಾನು ಪ್ರಗತಿ ಮಾಡ್ತೀನಿ ಕ್ರಾಂತಿ ಮಾಡ್ತೀನಿ ಅನ್ನುವಂತ ಅವ್ರ ಬಾಯಲ್ಲೇ ಹೇಳ್ತಿರ್ಲಿಲ್ಲ, ಮಾಡಿ ತೋರಿಸ್ತಾ. ಯಾಕಂದ್ರೆ ಅವ್ರ ಇನ್ನೊಂದೇನು ಸ್ವಭಾವ ಅಂದ್ರೆ, ಹೀಗೆ ಹೇಳಿ ನಾನು ತುಂಬಾ ರ್ಯಾಷನಲ್ ಅಂತ ಹೇಳಿ ಈ ಸಂಪ್ರದಾಯವಾದಿಗಳನ್ನ ಕೆರಳಿಸೋದು ಬೇಡ, ಕೆಲಸದ ಬೇಡ, ಅದನ್ನ ನಿಧಾನವಾಗಿ ಜನರ ಮನಸ್ಸಿನಲ್ಲಿ ತುಂಬೋಣ ಅನ್ನುವಂತ ಒಂದು ಆಲೋಚನಾ ಕ್ರಮ ಅವ್ರದಿತ್ತು. ಹಾಗಾಗಿ ಅವರು ಉಳಿದ ಪರಂಪರೆಯವ್ರ ಜೊತೆನೂ ಬಹಳ ಚೆನ್ನಾಗಿದ್ರು. ಅವರು ಇಸ್ಲಾಂ ಪರಂಪರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು, ರಾಮಕೃಷ್ಣ ಮಠದ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು. ಎಲ್ಲೇ ಹೋದ್ರೂ ಕೂಡ ಅವ್ರದ್ದು ಒಂದು ಅದ್ಭುತವಾದ ಶಕ್ತಿ ಏನಂದ್ರೆ, ಇವತ್ತಿನವರೆಗೆ ಕರ್ನಾಟಕದ ಸಂದರ್ಭದಲ್ಲಿ ವ್ಯಕ್ತಿತ್ವ ಅನ್ನೋದಕ್ಕೊಂದು ಮಾತು ಬರ್ತದೆ ಸರ್, ಪರ್ಸನಾಲಿಟಿ ಅಂತ ಕರೀತೀವಿ. ಪರ್ಸನಾಲಿಟಿ, ಅವರ ವ್ಯಕ್ತಿತ್ವಕ್ಕೊಂದು ಬೆಲೆ. ಆ ವ್ಯಕ್ತಿತ್ವ ಅಂದ್ರೆ ಏನು, ಒಬ್ಬ ಮಠಾಧೀಶನ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದಕ್ಕೆ ತೋಂಟದಾರ್ಯ ವ್ಯಕ್ತಿತ್ವ ಸ್ವಾಮೀಜಿ ನಿದರ್ಶನ ಆಗ್ತಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅಂದಿನ ಕುಲಪತಿ ರುದ್ರೇನ್ ಅವರು ಡಾಕ್ಟ್ರೇಟ್ ಕೊಡಬೇಕಾದ್ರೆ ಅದನ್ನೇ ಹೇಳಿದ್ರು, ನನಗೆ ಇವರು ಕನ್ನಡದ ಸ್ವಾಮಿ ವಿವೇಕಾನಂದರ ಹಾಗೆ ಕಂಗೊಳಿಸ್ತಾರೆ, ಧೀರವಾಣಿ ಅವರ ಮಾತನಾಡುವ ಶೈಲಿ ನಿರ್ಧಾರ. ಆಮೇಲೆ ಅವ್ರು ಏನು ಇದ್ರಲ್ಲ ಕಮಿಟ್ಮೆಂಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರು, ಒಬ್ಬ ಅಧ್ಯಯನಶೀಲ ಪ್ರಾಧ್ಯಾಪಕರನ್ನ ಮೀರಿಸುವಾಗಿ ಮಾತಾಡ್ತಿದ್ರು. ನೋಡಿ, ಶಿವಾನುಭವದಲ್ಲಿ ಅತಿಥಿಗಳು ಒಂದು ವಿಷಯದ ಮೇಲೆ ಉಪನ್ಯಾಸ ಮಾಡ್ತಾ ಇದ್ರು, ಕೊನೆಗೆ ಸ್ವಾಮಿಗಳು ಆಶೀರ್ವಚನ ಅಂದ್ರೆ ಏನಿರ್ತದೆ, ಬಂದವ್ರಿಗೆ ಒಳ್ಳೇದಾಗ್ಲಿ, ಇಷ್ಟು ಆಳವಾಗಿ ಓದ್ಕೊಂಡಿರ್ತಿದ್ರು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪುಸ್ತಕಗಳನ್ನ ಅಧ್ಯಯನ ಮಾಡಿ ಅದರ ಇಡೀ ಸಮಗ್ರ ಇತಿಹಾಸವನ್ನ ಕನಿಷ್ಠ ಒಂದು ತಾಸು ಸಂದರ್ಭಕ್ಕೆ ಆ ವಿಷಯಕ್ಕೆ ಎಂದು ವಿಷಯಾಂತರ ಮಾಡ್ತಾ ಇರಲಿಲ್ಲ. ಅತ್ಯಂತ ಅಂದ್ರೆ ಸುಮಾರು 2-3 ಸಾವಿರ ಉಪನ್ಯಾಸಗಳು ಇಲ್ಲಿವರೆಗೂ ಅವ್ರು ಮಾತಾಡಿದ್ದು, ಅದೇ ಒಂದು ದೊಡ್ಡ ದಾಖಲೆ. ಈ ಶಿವಾನುಭವಕ್ಕೆ ಒಂದು ದೊಡ್ಡ ವಿಶ್ವಮಾನ್ಯತೆ ಇದೆ, ಗಿನ್ನಿಸ್ ದಾಖಲೆ ಇದೆ. ಪ್ರತಿ ಸೋಮವಾರ ಸಂಗೀತ ಸಾಹಿತ್ಯ ಧರ್ಮ ಲಲಿತ ಕಲೆ ಸಂಬಂಧಪಟ್ಟಂತ ವಿಷಯ ಮಾಡಿದ ಏಕೈಕ ವೇದಿಕೆ ಅಂದ್ರೆ ತೋಂಟದಾರ್ಯ ಮಠದ ಶಿವಾನುಭವ. ಹಾಗಾಗಿ ಆಮೇಲೆ ಅವರು ಪ್ರತಿ ಸಲದ ಆಶೀರ್ವಚನ, ಬಹಳ ಅತ್ಯಂತ ದೊಡ್ಡ ಪ್ರೋಗ್ರಾಮ್ಗಳಿಗೆ ಹೋದ್ರೆ ಮಾತ್ರ, ವಿದೇಶಕ್ಕೆ ಹೋದಾಗ ಮಾತ್ರ ಅವರು ಶಿವಾನುಭವಗಳಲ್ಲಿ ಪಾಲ್ಗೊಂಡಿಲ್ಲ, ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಶಿವಾನುಭವಗಳಲ್ಲಿ ಪಾಲ್ಗೊಂಡಿಲ್ಲ. ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಶೀರ್ವಚನ ನೀಡಿ ಆ ಬಂದಿರೋ ಅತಿಥಿಗಳು ಬೆರಗಾಗೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆಮೇಲೆ ಅವ್ರ ಸ್ಮರಣ ಶಕ್ತಿ, ನಿಮ್ಮನ್ನೊಂದ್ಸಲ ನೋಡಿದ್ರೆ, ನಿಮ್ ಜೊತೆ ಒಂದು ಚರ್ಚೆ ಮಾಡಿದ್ರೆ, ನೀವ್ ಎಷ್ಟೋ ದಿನಗಳ ಮೇಲೆ ಬಂದ್ರು ಅವ್ರು ಮಾತಾಡ್ತಾ 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 ಕಣ್ಣು ಮುಚ್ಚಿಬಿಡ್ತಿದ್ರು. ಹೌದು, ಅಂದ್ರೆ ಕಣ್ಣು ಮುಚ್ಚಿಬಿಟ್ರೆ ಒಳಗಿನ ಆ ಜ್ಯೋತಿ ಪ್ರಾರಂಭ ಆಯ್ತು ಅನ್ನೋ ರೀತಿಯಲ್ಲಿ ಅದೆಲ್ಲ ಸ್ಮರಿಸಿಕೊಂಡು ಮಾತಾಡ್ತಾ ಇರೋ ರೀತಿ. ಹೀಗಾಗಿ ನಮಗ ಆ ಕಾಲದ ದೊಡ್ಡ ರೋಮಾಂಚನ ಅವರು. ಆಮೇಲೆ ಎಷ್ಟೋ ಜನ ಅವ್ರನ್ನ ಸಾಮಾನ್ಯರ ಸ್ವಾಮೀಜಿ ಅಂತ ಯಾಕೆ ಕರೆದ್ರು ಅಂತಂದ್ರೆ, ಬೇರೆ ವರ್ಗದವ್ರನ್ನ ಸ್ವಾಮೀಜಿ ಅವ್ರು ಮಾತಾಡಿಸ್ತಿರ್ಲಿಲ್ಲ, ಹತ್ರ ಕರ್ಕೊಳ್ತಾರೆ, ಡಿಸ್ಟೆನ್ಸ್ ಕೀಪ್ ಅಪ್ ಮಾಡೋದು. ಅದೇ ಅಂದ್ರೆ ಏನೋ ಅವ್ರಿಗೊಂದು ಇದು ಭ್ರಮೆ, ಅದು ಅವರನ್ನ ಅವರವರು ಹೆಚ್ಚು ಗೌರವಿಸ್ಕೊಳ್ಳೋದು. ಅದು ಈಗ ತಾವು ಅಂತ ಮಾತಾಡೋದಾಗ್ಲಿ, ನಾವು ಅಂತ ನಮಗೆ ನಾವು ಮಾತಾಡೋದಾಗ್ಲಿ, ಇಂಥ ಒಂದು ಏನು ಭ್ರಮೆ ಇದಾವಲ್ಲ, ಈ ಭ್ರಮೆಗಳನ್ನೆಲ್ಲ ಮೊದಲು ಅಲುಗಾಡಿಸಿದ ಮೊಟ್ಟ ಮೊದಲ ಸ್ವಾಮೀಜಿ ಅವರು. ಹೌದು ಹೌದು ಹೌದು. ಈಗ ಅವರ ಒಂದು ವ್ಯಕ್ತಿತ್ವ ಏನು ಅಂತಂದರೆ, ಇಡೀ ರಾಜ್ಯದಲ್ಲಿ ನಮ್ಮ ಕಾಲಿಗೆ ಬೀಳಬೇಕು, ಎಲ್ಲರೂ ಬಂದು ನಮ್ಮ ಕಾಲಿಗೆ ಬೀಳಬೇಕು ಅಂತ ನಿರೀಕ್ಷೆ ಮಾಡೋ ಸ್ವಾಮಿಗಳೇ ಹೆಚ್ಚಿದ್ದಾರೆ. ಈ ರಾಜ್ಯದಲ್ಲಿ ಅತ್ಯಂತ ಗೌರವಯುತವಾಗಿ ಜನಗಳಿಗೆ ಕಾಲಿಗೆ ಬೀಳಬೇಡ್ರಿ
ಒಂದ್ ವೇಳೆ ಬಿದ್ರೆ ಅವರನ್ನ ಬೈತಾ ಇದ್ದಿದ್ ಸ್ವಾಮೀಜಿ ಅಂತ ಅಂತಂದ್ರೆ ಇವರೇನೆ. ಬೇಕಾದಷ್ಟು ಅವರು ಮಠಕ್ಕೆ ಬಂದಾಗ ಮಠದ ಆರ್ಥಿಕ ಸ್ಥಿತಿ ಸರಿ ಇರಲಿಲ್ಲ. ಒಂದ್ ಅರ್ಥದಲ್ಲಿ ನಾವು ಅದನ್ನ ಅತ್ಯಂತ ಬಡತನ ಅಂತಾನೆ ವ್ಯಾಖ್ಯಾನಿಸಬಹುದು. ಹೌದು ಹೌದು. ಆದ್ರೆ ಅದನ್ನ ಎಂದು ಅವರು ಸಾಮಾನ್ಯರ ಜೊತೆ ಹಂಚಿಕೊಳ್ತಾ ಇರಲಿಲ್ಲ. ನಾವು ಕೇಳ್ತಾ ಇದ್ವಿ, ಬುದ್ಧಿ 1,000 ಕಿಲೋಮೀಟರ್ ತಾವ ಯಾಕೆ ಪ್ರವಾಸ ಮಾಡಿ ಅಷ್ಟು ದೂರ ಹೋಗ್ತೀರಿ? ಇಲ್ಲ, ನಾನು ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ಸಂಘಟಕರು ಕೊಡೋ ಎಷ್ಟೋ ಹಣ ನನ್ನ ಮಠದಲ್ಲಿರೋ ಮಕ್ಕಳಿಗೆ ಊಟ ಹಾಕಿಟ್ಟಾಗುತ್ತೆ. ನಾವು ಮುಂದೆ ಇನ್ನೂ ಈ ಮಟ್ಟಕ್ಕೆ ಇವತ್ತು ಮಠ ತುಂಬ ಅದ್ಭುತವಾಗಿ ಬೆಳೀತು. 44 ವರ್ಷದವರ ಸುದೀರ್ಘ ಪ್ರಯಾಣದಲ್ಲಿ ಬಹಳ ದೊಡ್ಡ ಮಠ ದೊಡ್ಡ ಪ್ರಮಾಣದಲ್ಲಿ ಬೆಳೀತು. ತಾವು ಡಂಬಳದಲ್ಲಿ ಪಾದಯಾತ್ರೆ ಮಾಡೋದ್ರ ಮೂಲಕ ಜನರಿಗೆ ಹತ್ರ ಹೋದ್ರು. ಪಾದಯಾತ್ರೆ ಅಂದ್ರೆ ಒಂದೇ ಮೀಡಿಯಾ ಹುಡುಕ್ಲಿಲ್ಲ ಅವರು, ಇಲ್ಲಿ ಗದಗಿಂದ ಡಂಬಳಕ್ಕೆ ಪಾದಯಾತ್ರೆ ಮಾಡಿ. ಕಾರಣ ಏನು ಅಂತಂದ್ರೆ, ಜನರ ಹತ್ರ ಸ್ವಾಮಿಗಳು ಹೋಗಬೇಕು, ಜನನೇ ಮಠಾಧೀಶರ ಹತ್ರ ಬರ್ಲಿ ಅನ್ನುವಂತ ನಂಬಿಕೆ ಸರಿಯಲ್ಲ. ಹೌದು, ಅದನ್ನ ಇಟ್ಕೊಂಡ್ರೆ ಸಾಮಾನ್ಯರು ಬರೋದೇ ಇಲ್ಲ. ಹೌದು, ಯಾಕಪ್ಪ? ಬಸವಾದಿ ಶರಣರು ಕೂಡ ಹೇಳಿದ್ದಾರೆ, ಜನ ಧರ್ಮದ ಕಡೆ ಬರದೇ ಇದ್ದಾಗ ಧರ್ಮನೇ ಜನರ ಕಡೆ ಹೋಗ್ಲೇಬೇಕು ಅಂತ ಕಟ್ಟಪ್ಪಣೆ ಇದೆ. ಆ ಪ್ರಕಾರವಾಗಿ ಅವರು ಮಾಡಿದ್ದಾರೆ ನೋಡಿ. ಅಲ್ಲಿ ಏನಾಯ್ತು, ಹೇಗೆ ಜನರನ್ನ ಸಂಘಟನೆ ಮಾಡಿದ್ರು ಅಂದ್ರೆ, ಮಾರ್ಗದುದ್ದಕ್ಕೂ ಬೆಳಗ್ಗೆ ಆರತಿ, ಬೆಳಗ್ಗೆ ಇಡೀ ರಾತ್ರಿ, ಆಮೇಲೆ ಅಲ್ಲಿ ಲಂಬಾಣಿ ತಾಂಡೆದ ಜನ ಎಲ್ಲರೂ ಅವ್ರಿಗೊಂದು ಸಂಸ್ಕಾರ ಸಿಕ್ತು. ಎಂತ ಸಂಸ್ಕಾರ ಅಂದ್ರೆ, ಈ ಕುಡಿಯುವಂತ ಜನ ರಾತ್ರಿ ಪೂಜ್ಯರು ಪಾದಯಾತ್ರೆ ಬರ್ತಾರಪ್ಪ, ನಾವು ಇವತ್ತು ಕುಡಿಬಾರದು, ಮಡಿಯಿಂದ ಹೋಗಿ ಪೂಜ್ಯರನ್ನ ಊರಲ್ಲಿ ಸ್ವಾಗತ ಮಾಡ್ಬೇಕು ಅನ್ನೋಂತ ಒಂದು ಅಂದ್ರೆ, ಹೇಗೆ ನೋಡಿ ಅಂದ್ರೆ ನೀವು ಪರಿವರ್ತನೆ ಅನ್ನೋದು ಹೇಗೆ ನಿಧಾನಕ್ಕೆ ಕೊಟ್ಟರು ಅಂದ್ರೆ ಅದೆಲ್ಲ ಬೆಳೀತು. ಆಮೇಲೆ ಮಾತಿನದ್ದಕ್ಕೂ ಚರ್ಚೆ, ವಚನಗಳ ಗೀತೆ. ಅಲ್ಲಿ ಹೋದ್ಮೇಲೆ ಡಂಬಳದಲ್ಲಿ ಏನಾಯ್ತು, ಆ ಕಾಲದಲ್ಲೆಲ್ಲ ಬರಡು ಭೂಮಿ. ಮಠದ ಆರ್ಥಿಕ ಸ್ಥಿತಿ ಸುಧಾರಿಸ್ಲಿಕ್ಕೆ ತಾವೇ ಇಲ್ಲಿ ಅಭ್ಯಾಸ ಮಾಡ್ತಿರುವಂತಹ ಹುಡುಗರನ್ನ ಇಟ್ಕೊಂಡು, ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅಲ್ಲಿ ಬಾವಿ ತೋಡಿದ್ರು. ಆ ಇತಿಹಾಸ ಯಾವ ಸ್ವಾಮಿನೂ ಮಾಡಿಲ್ಲ ಇಲ್ಲಿವರೆಗೆ. ಸ್ವಯಂ ಕೃಷಿ ಮಾಡಿದಂತ ಉದಾಹರಣೆಗಳಿಲ್ಲ, ಜಮೀನ್ದಾರಿ ಸಂಪ್ರದಾಯ ಮಠಾಧೀಶರಲ್ಲಿ. ತಾವೇ ಭೂಮಿ ಉಳುಮೆ ಮಾಡಿ ಬಾವಿ ತೋಡಿ ಅಲ್ಲಿ ದ್ರಾಕ್ಷಿ ಬೆಳೆದು ಒಂದು ಹೊಸ ಕ್ರಾಂತಿಯನ್ನ, ಕೃಷಿ ಕ್ರಾಂತಿಯನ್ನ ಕೂಡ ಮಾಡಿದ್ರು. ಒಂದು ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾರೆ. ಹೀಗೆ ಕೃಷಿ, ಸಾಹಿತ್ಯ, ಸಂಸ್ಕೃತಿ, ಧರ್ಮ, ಶಿಕ್ಷಣ, ಅದನ್ನೇ ನಾವು ಹೇಳೋದನ್ನಂದ್ರೆ ಅರಿವು, ಅನ್ನ ಮತ್ತು ಆಚಾರ, ಇವುಗಳನ್ನ ಹೇಗೆ ನಾವು ಜನಪರವಾಗಿ ಮೂಡಿಸ್ಬೇಕು ಅನ್ನೋದನ್ನ ನಿಧಾನಕ್ಕೆ ತಂದ್ರು. ಆಗಲೇ 80ರ ದಶಕ ಕಳೆದಾಗೆಲ್ಲ ರಾಜ್ಯದಲ್ಲಿ ಒಂದು ಸಂಚಲನ ಉಂಟಾಗಿತ್ತು, ಬಸವ ತತ್ವ ಬೆಳಕಿಗೆ ಬಂತು. ಅದಾದ್ಮೇಲೆ ಮತ್ತೆ ಅವ್ರ ನಿಲುವು ಬೇರೆ ರೀತಿಯಲ್ಲಿ ತಮ್ಮ ಚಟುವಟಿಕೆಗಳನ್ನ ಸ್ವರೂಪವನ್ನು ಸುಧಾರಿಸಿ. ಈಗ ತಾವು ಯಾವ ವಿಚಾರದಲ್ಲಿ ಅವರಿಗೆ ತುಂಬಾ ಬೇಕಾದವರಾಗಿದ್ರಿ, ನಿಮ್ಮನ್ನ ಅವ್ರು ಹೇಗೆ ಮೆಚ್ಚಿಕೊಂಡಿದ್ರು, ಯಾವ ವಿಷಯದಲ್ಲಿ ಮೆಚ್ಚಿಕೊಂಡಿದ್ರು, ನೀವು ಪೂರಕವಾಗಿ ಆ ಮಠದಲ್ಲಿ ಅವರ ಕಾರ್ಯಕ್ರಮಗಳಿಗೆ ಹೇಗೆ ಪೂರಕವಾಗಿ ನೀವು ಅವರಿಗೆ ಸೇವೆ ಮಾಡಿದ್ದೀರಿ? ನಾನು ವಿದ್ಯಾರ್ಥಿಯಾಗಿದ್ದಾಗ ಅದು ಬಹಳ ಕುತೂಹಲಕಾರಿ. ಒಬ್ಬ ಸ್ವಾಮೀಜಿ ಒಬ್ಬ ವ್ಯಕ್ತಿಯ ಇಡೀ ಬದುಕಿನ ಚಿತ್ರಣವನ್ನು ಬದಲಿ ಮಾಡ್ತಾರೆ ಅಂತ ನಂಬೋಕ್ಕೆ ಸಾಧ್ಯ ಇಲ್ಲದ ಕಾಲಘಟ್ಟ. ನಾನಿವತ್ತು ಪ್ರಾಧ್ಯಾಪಕನಾಗಿ ಬರಹಗಾರನಾಗಿ ಇಲ್ಲಿ ಕೂತಿದ್ದೀನಿ ಅಂದರೆ, ಅಥವಾ ಇಲ್ಲಿ ನಾನು ತಮ್ಮ ಜೊತೆ ಮಾತಾಡುವಂಥ ಒಂದು ಅವಕಾಶ ಬಸವಟಿಯಲ್ಲಿ ಸಿಕ್ಕಿದೆ ಅಂದರೆ, ಅವರ ಒಂದು ಕ್ಷಣದ ನಿರ್ಧಾರ. ನಾನು ಆವಾಗ 10ನೇ ವರ್ಗದಲ್ಲಿ ಫೇಲ್ ಆಗಿ ಊರಲ್ಲಿ ಅಂಗಡಿ ಮಾಡ್ತಾ ಇದ್ದೆ. ಬಟ್ ಸಾಹಿತ್ಯದ ವಿಪರೀತ ಆಸಕ್ತಿ ಇತ್ತು. ನಾನು 76ನೇ ಇಸ್ವಿಯಲ್ಲಿ ಸ್ವಾಮೀಜಿಯವರಿಗೆ ಬಂದು ಹೇಳಿಕೊಂಡೆ, ನನಗೆ ವ್ಯಾಪಾರ ಮಾಡೋಕ್ಕೆ ಮನಸ್ಸಿಲ್ಲ, ದಯವಿಟ್ಟು ನಮ್ಮ ತಂದೆಯವ್ರಿಗೆ ಹೇಳಿ ನನಗೆ ನೀವು ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ. ಆವಾಗ ಸ್ವಾಮೀಜಿ ಖುದ್ದಾಗಿ ತಾವೇ ನಮ್ಮ ಚೆನ್ನಯ್ಯ ಮಠದ ಚೆನ್ನಯ್ಯ ಹಿರೇ ಮಠರನ್ನ ಕರೆದು ನನ್ನನ್ನು ಧಾರವಾಡಕ್ಕೆ ಕಳಿಸಿ ಸಿದ್ಧಲಿಂಗ ಪಟ್ಟಶೆಟ್ಟರು ಪರಿಚಯ ಮಾಡಿಸಿ ಕವಿಗಳನ್ನು, ಅಲ್ಲಿ ನನಗೆ ಶಿಕ್ಷಣ ಕೊಟ್ಟರು. ಅಂದರೆ ನಾನು ಪೂರಾ ಏನು ಇಲ್ಲದವನೇ, ನನಗೆ ಶಿಕ್ಷಣ ಹತ್ತೋಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತಾರೆ ನನ್ನ ಜಾತಕದಲ್ಲೂ ಕೂಡ ಇವನು ಒಳ್ಳೆ ಶಿಕ್ಷಣ ಸಿಗಲ್ಲ ಅಂತ ಬರೆದಿದ್ರಂತೆ ಯಾರು. ಆ ಜಾತಕವನ್ನು ಸುಳ್ಳು ಮಾಡಿದ್ದಾರೆ ಸ್ವಾಮೀಜಿ. ಮುಂದೇನಾಯ್ತು, ನಾನು ಧಾರವಾಡಕ್ಕೆ ಬಂದೆ, ಎಂಎ ಇಂಗ್ಲಿಷ್ ಮಾಡಿಕೊಂಡೆ. ಅಚಾನಕ್ಕಾಗಿ ನಾನು ವೃತ್ತಿಗೂ ಗದಗ ಹೋಗುವಂಥ ಪ್ರಸಂಗ ಬಂತು. ಬಂದಾಗ ನನಗೆ ಪ್ರತಿ ವಾರದ ಶಿವ ಅನುಭವದ ನಿರೂಪಣೆ ಅದರ ಮೂಲಕ ಬಂದಾಗ ಒಂದೇನು ನಾನು ಸತ್ಯವನ್ನು ಕಂಡುಕೊಂಡ್ರೆ, ನನಗೆ ಮಠಾಧೀಶರ ಬಗ್ಗೆ, ಸ್ವಾಮಿಗಳ ಬಗ್ಗೆ, ಈ ಸನ್ಯಾಸತ್ವದ ಬಗ್ಗೆ ಆಗಿನ ಯುವಕ, ನಾನು ಬಿಸಿರಕ್ತದ ಯುವಕ, ನನಗೊಂದು ಸಣ್ಣ ಗುಮಾನಿ ಮತ್ತು ಅನುಮಾನ ಇತ್ತು. ಆ ಪ್ರಶ್ನೆಯನ್ನು ಯಾರಿಗೆ ಕೇಳಬೇಕಾಗಾದ್ರೆ, ನಾನೊಂದಿನ ಪಾದಯಾತ್ರೆಗೆ ಹೊರಟಾಗ ಕೇಳಿಬಿಟ್ಟೆ, ಬುದ್ಧಿ ಸನ್ಯಾಸಿಗಳು ಇಷ್ಟೊಂದು ಆಧುನಿಕ ಯುಗದಲ್ಲಿ ಈ ಹೇಗೆ ಕಾಮವನ್ನು ನಿಗ್ರಹಿಸ್ಲಿಕ್ಕೆ ಸಾಧ್ಯ, ಇದು ಸುಳ್ಳು, ಇದೊಂದೇನೋ ಭ್ರಮೆ, ನೀವು ನಿಗ್ರಹಿಸ್ತೀರಿ ಅನ್ನೋದೊಂದೇ. ಅವರು ಆ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಸುತ್ತಲಿದ್ದವ್ರಿಗೆಲ್ಲ ಶಾಕ್ ಆಯಿತು. ಏನಿಷ್ಟು ಹುಡುಗ ಹಿಂಗೆ ಪ್ರಶ್ನೆ ದೊಡ್ಡವ್ರಿಗೆ ಕೇಳ್ತಾನಲ್ಲ, ಗುರುವಿನ ಮೂಲ ನದಿ ಮೂಲ ಹುಡುಕ್ಬಾರ್ದಂತ ಮಾತಾಡೋ ಕಾಲ ಅದು. ನಾನು ಕೇಳಿದ ತಕ್ಷಣ ಸ್ವಾಮೀಜಿಯವ್ರಿಗೆ ಭಾಳ ಖುಷಿಯಾಗ್ಬಿಡ್ತು. ಇಂಥ ಪ್ರಶ್ನೆಗಳನ್ನು ಕೇಳೋ ಯುವಕರೇ ಮಠಾಧೀಶರನ್ನ ಉಳಿಸೋದಂತ ತಿಳ್ಕೊಂಡು ಅದಕ್ಕೆ ಭಾಳ ಸುದೀರ್ಘವಾದ ವಿವರಣೆಯನ್ನು ಕೊಟ್ಟರು. ಕಾಮನಿಗ್ರಹದ ಪರಿಪಾಠ ಹೇಗಿರಬೇಕು ಸನ್ಯಾಸಿಗೆ ಅನ್ನೋದು, ಅದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಸ್ಮರಿಸಿಕೊಂಡಿದ್ದೇನೆ. ಹಾಗಾಗಿ ನೀವು ವಚನ ಸಾಹಿತ್ಯದ ಮೇಲೆ, ಆಧಾರದ ಮೇಲೆ
ಅನೇಕ ಕಮ್ಮಟಗಳನ್ನ ವರ್ಕ್ಶಾಪ್ಗಳನ್ನ ಮತ್ತೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನೆಲ್ಲ ತಾವು ಮಾಡಿದಿರಿ. ಇದು ಮಠದಿಂದಲೇ ಪ್ರಾರಂಭ ಮಾಡಿದ್ರ ಅಥವಾ ನೀವು ಹೊರಗಡೆ ಎಲ್ಲ ಹೋಗಿ ನೀವು ಮಾಡಿದ್ರ? ಮಠದ ಶಿವಾನುಭವಗಳ ಮೂಲಕ ಅದನ್ನ ಪ್ರಾಯೋಗಿಕವಾಗಿ ಏನ್ ಮಾಡಿದ್ವಿ, ನಾನು ಶಿವಾನುಭವ ಸಮಿತಿ ಚೇರ್ಮನ್ ಆಗಿದ್ದಾಗ 60 ಶಿವಾನುಭವಗಳನ್ನ ಮಾಡುವಂತ ಅವಕಾಶ ಬಂತು. ಆಗ ವಿದ್ಯಾರ್ಥಿಗಳಿಗೆನೆ ಸಭೆಯಲ್ಲಿ ಆಹ್ವಾನ ಮಾಡಿ ಪ್ರಶ್ನೋತ್ತರ ಏರ್ಪಡಿಸಿದ್ವಿ. ಪರೀಕ್ಷೆ ಸಂದರ್ಭದಲ್ಲಿ ಪರೀಕ್ಷೆಯನ್ನ ಎದುರಿಸೋ ಬಗ್ಗೆ ಹೇಗೆ, ಆಮೇಲೆ ಏನಾಗುತ್ತೆ, ನಾವು ನೇರವಾಗಿ ನೀವು ಧಾರ್ಮಿಕ ಸಂಗತಿಗಳನ್ನು ಹೇಳಿದ್ರೆ ಹೊಸ ತಲೆಮಾರಿನ ಮಕ್ಕಳು ಅದನ್ನ ಬೇರೆ ರೀತಿ ಅರ್ಥೈಸ್ತಾರೆ. ಆಮೇಲೆ ಬೇರೆ ಧರ್ಮೀಯರಿಗೆ ಅದು ನೋವಾಗುತ್ತೆ, ನೀವು ವಚನಗಳನ್ನು ಹೇಳ್ತೀರಿ, ಭಸ್ಮ ಹೇಳ್ತೀರಿ ಅಂತ. ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ವಚನಗಳು ಯಾವಿದಾವೆ ಅವುಗಳನ್ನು ಇಟ್ಕೊಂಡು ಆ ಪ್ಲಾಟ್ಫಾರ್ಮ್ ಮೂಲಕ ನಾನು ಪ್ರಾರಂಭ ಮಾಡಿದೆ. ಮುಂದದರ ಪರಿಣಾಮ ಏನಾಯ್ತು ಅಂದ್ರೆ ಅದಕ್ಕೊಂದು ಜಾಗತಿಕ ಮಟ್ಟದ ಮನ್ನಣೆ ಸಿಕ್ತು. ಜಾಯ್ಫುಲ್ ಲಿವಿಂಗ್ ಇನ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಒಂದೊಂದು ವಚನಗಳನ್ನು ಇಟ್ಕೊಂಡು ಮಾಡ್ತಾ ಮಾಡ್ತಾ ಎಲ್ಲ ಕಡೆ ನಾನು ಮಾಡಿದಾಗ ಆ ನನ್ನ ಪ್ರತಿ ಕಾರ್ಯಕ್ರಮಗಳಲ್ಲೂ ನನ್ನ ಏನು 8 ತಾಸಿನ ಎನರ್ಜಿ ಇದೆಯಲ್ಲ ಮಾತಾಡೋದು, ಅದಕ್ಕೆ ಸಂಪೂರ್ಣ ಪ್ರೇರಣೆ ಮತ್ತು ಶಕ್ತಿ ತೋಂಟದಾರ ಸಿದ್ಧಲಿಂಗ ಸ್ವಾಮಿಗಳ ಪ್ರಭಾವ. ಯಾಕಂದ್ರೆ ಅವರು ಅಷ್ಟು ಆಳವಾಗಿ ಒಂದು ವಿವರಿಸುವ ಶಕ್ತಿ ಶೈಲಿ ಇತ್ತಲ್ಲ, ಅದು ನನಗೆ ಪ್ರಭಾವವನ್ನು ಬೀರ್ತು. ಆಮೇಲೆ ನಾವು ಬೆಳೆದ ತಕ್ಷಣ ಅವ್ರಿಗೆ ಖುಷಿ ಆಯಿತು, ಅರೆ ನಮ್ಮ ಮಠದ ನಮ್ಮ ಕಣ್ಣು ಮುಂದೆ ಬೆಳೆದ ಒಬ್ಬ ಸಾಮಾನ್ಯ ಹುಡುಗ ಹೀಗಾದ್ನಲ್ಲ. ಒಂದು ಉದಾಹರಣೆ, ತಾವು ಸಾಕಷ್ಟು ಮಠಗಳಿಗೆ ಹೋಗಿದ್ದೀರಿ, ವಿಚಾರವನ್ನು ತಿಳ್ಕೊಂಡಿದ್ದೀರಿ, ಒಂದು ಒಳ್ಳೆ ಚಿಂತಕರಿದ್ದೀರಿ. ನಮ್ಮ ಒಂದು ಪ್ರಶ್ನೆಗೆ ಈಗ ಸ್ವಾಮೀಜಿಗಳು ಖಾಲಿ ಮುಗಿಸ್ಕೊಳ್ಳೋದು ಸರಿನಾ ತಪ್ಪ, ಇದು ನಾವು ಸ್ವಲ್ಪ ನಾವು ನೇರವಾಗಿ ಮಾತಾಡೋಣ. ಯಾಕಂತಂದರೆ ನಮ್ಮ ಬಸವ ಟಿ ವಿನಲ್ಲಿ ಸಾಕಷ್ಟು ಜನ ಬಸವ ಟಿ ವಿನ ನೋಡ್ತಾ ಇದ್ದಾರೆ. ಈಗ ಬೇರೆ ನಮ್ಮ ಈ ಒಂದು ಬಸವ ಧರ್ಮ ಅಲ್ದಲೇ ಈ ಪ್ರಪಂಚದಲ್ಲಿ ಬೇಕಾದಷ್ಟು ಧರ್ಮಗಳಿದ್ದಾವೆ ಅಲ್ವರ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಧರ್ಮಗಳಿದ್ದಾವೆ, ಕೋಟಿ ಕೋಟಿ ಜನ ಅನುಸರಣೆ ಮಾಡ್ತಾ ಇರ್ತಕ್ಕಂಥ ಧರ್ಮಗಳಿದ್ದಾವೆ. ಎಲ್ಲೂ ಇಲ್ಲದೆ ಇರತಕ್ಕಂಥ ಸಂಪ್ರದಾಯ ಈ ಬಸವ ಧರ್ಮದಲ್ಲಿ ಇಲ್ಲ, ಇದೆ ಅಂತ ಹೇಳಲ್ಲ ನಾನು, ಈ ಅನುಸರಣೆ ಈ ಪದ್ಧತಿ ಬಂದಿದೆ. ಇದು ನನಗೆ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ಈಗ ನಾವು ಈ ಪ್ರಶ್ನೆಗಳು ನಮಗೆ ಫೋನಲ್ಲಿ ಕೇಳ್ತಾರೆ, ನೇರವಾಗಿ ಕೇಳ್ತಾರೆ, ಸಭೆ ಸಮಾರಂಭಗಳು ಕೇಳ್ತಾರೆ, ಏನು ಹೇಳೋದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದರಲ್ಲೂ ಕೆಲವು ಯುವ ಪೀಳಿಗೆ ಜನನೇ ಜಾಸ್ತಿ ಕೇಳ್ತಾರೆ, ಸ್ವಾಮಿಗಳಿಗೆ ಖಾಲಿ ಮುಗಿಯೋದು ಸರಿನಾ ತಪ್ಪ ನೀವು ಹೇಳಿ ಅಂತ ನನಗೆ ಕೇಳ್ತಾರೆ. ನಾವು ಹೆಂಗೆ ಹೇಳೋಣ, ಯಾರನ್ನ ಬಿಟ್ಕೊಳ್ಳೋಣ, ನಾವು ಭಕ್ತರನ್ನ ಬಿಟ್ಕೊಳ್ಳೋಣ, ಸ್ವಾಮಿಗಳನ್ನ ಬಿಟ್ಕೊಳ್ಳೋಣ, ಏನು ಬಿಟ್ಕೊಳ್ಳೋಣ? ನಾನು ಹಂಗೆ ಒಂದ್ಸಲ ಏನು ಮಾಡಿದೆ, ಒಬ್ಬ ಸ್ವಾಮೀಜಿಯವ್ರು ಕೇಳಿದೆ, ಸ್ವಾಮೀಜಿ ನಿಮಗೆ ಕಾಲಿಗೆ ಬೀಳಿಸ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಇಷ್ಟ ಇದೆ ಅಂತಲೂ ಹೇಳಲ್ಲ, ಇಲ್ಲ ಅಂತಲೂ ಹೇಳಲ್ಲ, ಇದು ಒಂದ್ಸಲ ಸರಿ ಅನ್ನಿಸ್ತು. ಅಲ್ಲಿ ಸುಮ್ಮನೆ ಆಗಿಬಿಟ್ಟೆ. ಇನ್ನೊಂದು ಕಡೆ ಹೋಗಿದ್ದಾಗ ಇನ್ನೊಬ್ಬ ಸ್ವಾಮೀಜಿಗೆ ನಾನು ಇದೇ ಪ್ರಶ್ನೆಯನ್ನು ಕೇಳಿದೆ. ಆವಾಗ ಅವ್ರು ಹೇಳಿದ್ರು, ನಮಗೆ ಖಂಡಿತವಾಗ್ಲೂ ಕಾಲಿಗೆ ಬೀಳಬೇಕು ಅಂತ ನಾವು ಯಾವತ್ತೂ ನಿರೀಕ್ಷೆ ಮಾಡಿಲ್ಲ. ಆ ಜನಗಳಿಗೆ ಅವ್ರ ಕಾಲಿಗೆ ಬೀಳಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಇರೋದಿಲ್ಲ ಅಂದರು. ಇದು ಎರಡನೇ ಪ್ರಶ್ನೆ ಆಯಿತು. ಹಿಂಗೆ ಮಾಡ್ತಾ ಇನ್ನೊಂದು ದಿನ ಏನಾಯ್ತು, ಇನ್ನೊಬ್ಬ ಸ್ವಾಮೀಜಿ, ಸ್ವಾಮೀಜಿ ನಿಮ್ಮ ಕಾಲಿಗೆ ಬೀಳಿಸ್ಕೊಳಕ್ಕೆ ಇಷ್ಟನಾ ಅಂತ ಅಂದೆ. ಇನ್ನೊಬ್ಬರು, ಇಲ್ಲ ನಮಗೆ ಖಂಡಿತ ಇಷ್ಟ ಇಲ್ಲ. ಒಬ್ಬರು ನನಗೆ ಬಂದು ಕಾಲಿಗೆ ಬಂದು ಬೀಳಲಿಕ್ಕೆ ಬಂದರು, ನಾನು ಬೀಳಿಸ್ಕೊಳ್ಳಿಲ್ಲ, ಬೈದ್ಬಿಟ್ಟೆ ಅವ್ರಿಗೆ. ಅದಕ್ಕೆ ಅವ್ರು ಹೇಳಿದ್ರು, ಆ ಭಕ್ತರು ಹೇಳಿದ್ರು, ನೀವು ಕಾಲಿಗೆ ಬೀಳಿಸ್ಕೊಂಡಿಲ್ಲ ಅಂತಂದರೆ ನೀವು ಎದಕ್ಕೆ ಸ್ವಾಮಿಗಳಾದ್ರಿ ಅಂತ ಕೇಳಿಬಿಟ್ರು ನನಗೆ. ಹೀಗೆ ಈ ಮನಸ್ಥಿತಿಗಳು ನೋಡ್ರಿ, ಇದು ಕೆಲವು ಸ್ವಾಮೀಜಿಗಳು ಕಾಲಿಗೆ ಬೀಳಿಸ್ಕೊಳಕ್ಕೆ ಇಷ್ಟ ಐತೆ, ಇನ್ನು ಕೆಲವು ಸ್ವಾಮೀಜಿಗಳು ಕಾಲಿಗೆ ಬೀಳಕ್ಕೆ ಇಷ್ಟ ಇಲ್ಲ. ಈ ಭಕ್ತರಲ್ಲೂ ಅಷ್ಟೇ, ಕೆಲವರಿಗೆ ಕಾಲಿಗೆ ಬೀಳಲಿಕ್ಕೆ ಇಷ್ಟ ಇಲ್ಲ, ಇನ್ನು ಕೆಲವರಿಗೆ ಬೀಳಲಿಲ್ಲ ಅಂದರೆ ಸಮಾಧಾನ ಇಲ್ಲ. ಇದು ಹೆಂಗೆ ನಾವು ಇದನ್ನು ಫೈನಲೈಸ್ ಮಾಡೋದು ಹೇಗೆ? ಫೈನಲ್ ನಿಮ್ಮ ದೃಷ್ಟಿಯಲ್ಲಿ ಏನಂತೀರ? ಈಗ ಗೌರವ ಕಾಲಿಗೆ ಬೀಳೋದು ಗೌರವದ ಸಂಕೇತ. ಏನು ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗೆ ನಮಸ್ಕಾರ ಮಾಡುವಂತ ಒಂದು ಸಂಪ್ರದಾಯ ಏನಂದ್ರೆ ನಮಗೆ ಜನ್ಮ ಕೊಟ್ಟಿದ್ದಾರೆ ಅಂತ. ಅಲ್ಲ, ನಮ್ಮ ಧರ್ಮ ನಮ್ಮ ಸಂಪ್ರದಾಯದಲ್ಲಿ ಆದ್ರೆ ಈ ಮಠಮಾನ್ಯಗಳಿಗೆ ಕಾಲಿಗೆ ಬೀಳೋದು ಇನ್ನೂ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನೂ ತಮಾಷೆ ಏನಂದ್ರೆ, ನಾನು ಸಣ್ಣವನಿದ್ದಾಗ ನನಗೆ ನೋಡಿ ಆಘಾತ ಆಯ್ತು. ಈಗ ನಾವು ಜಂಗಮರನ ಪಾದ ಪೂಜೆ ತೊಳ್ಕೊಂಡು ನೀರೆಲ್ಲ ಕುಡಿತೀವಿ, ಮನೆಗೆಲ್ಲ ಹಾಕ್ತಿವಲ್ಲ, ಅದನ್ನು ನನಗೆ ಪ್ರಶ್ನೆಯಾಗಿ ಕಾಡಿತ್ತು. ಇನ್ನೂ ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶದಲ್ಲಿ ಪಾದಕ್ಕೆ ಬೀಳೋದಲ್ಲದೆ ಆ ಸ್ವಾಮೀಜಿ ಪಾದವನ್ನ ನಾಲ್ಗಿಂದ ನೆಕ್ಕುತ್ತಾರೆ, ಇನ್ನೂ ಅದು ಬಹಳ ಸಂಕೋಚ ಆಗುವಂಥದ್ದು. ಆದರೆ ಒಬ್ಬ ವ್ಯಕ್ತಿ ನೋಡಿದಾಗ ನಮಗೆ ಆ ವ್ಯಕ್ತಿ ಪಾದಕ್ಕೆ ಬೀಳಬೇಕು ಅನ್ನುವಂತ ಘನತೆ ಇದ್ರೆ ಮಾತ್ರ ನಾವು ಕಾಲಿಗೆ ಬೀಳಬೇಕು ಮಠ. ಆಮೇಲೆ ಇದು ನೀವು ಕಾಲಿಗೆ ಬೀಳಲಿಲ್ಲ ಅಂದ್ಕೊಳ್ಳೆ ನಿಮ್ಗೆ ಸಂಸ್ಕಾರ ಇಲ್ಲ ಅನ್ನುವಂಥ ಮಾತನ್ನ
ಭಕ್ತರು ಮಠಾಧೀಶರಾದವ್ರು ಹೇಳಬಾರದು ಹೇಳಬಾರದು. ಆಮೇಲೆ ಬೇರೆಯವ್ರು ಹಂಗೆ ತಿಳ್ಕೊಳ್ತಾರೆ, ಏನ್ರಿ ಅಹಂಕಾರ, ಅದು ಸ್ವಾಮೀಜಿ ಕಾಲ್ಗೆ ಬೀಳಲಿಲ್ಲ ಬೀಳಲಿಲ್ಲ. ಈಗ ನಾಲ್ಕು ಜನ ಹೋದಾಗ ಏನಾಗುತ್ತೆ, ಅದು ಪ್ರೋಟೋಕಾಲ್ ಪ್ರಶ್ನೆ. ಈಗ ನೀವು ನಾನೊಂದು ನಾಲ್ಕು ಜನ ಮಾಡಿ ಅಲ್ಲಿ ಇಬ್ರು ಮಾಡದೆ ಹೋದ್ರೆ ಎಲ್ಲರೂ ಲಕ್ಷ ನಮಸ್ಕಾರ ಮಾಡಿದವ್ರಲ್ಲ, ಮಾಡದೆ ಇರೋರ ಬಗ್ಗೆ ಒಂದು ಯಕ್ಷ ಪ್ರಶ್ನೆ ಕಾಡ್ತದೆ, ಇವ್ರ ಯಾಕೆ ಕಾಲ್ ಬೀಳಿಲ್ಲ, ದುರಹಂಕಾರಿ ದುರಹಂಕಾರಿ ಅಂತ ಹೇಳ್ತಾರೆ. ಆದ್ರೆ ಮಠಾಧೀಶರು ಅದನ್ನ ಹೇಗೆ ತೊಗೊಂಡಿದ್ದಾರೆ, ಸ್ವಾಮೀಜಿ ಅವರು ನಮ್ಮ ಬಂಡಾಯದ ಗೆಳೆಯರಿಗೆ ಹೇಳಿದ್ರು ನೀವು ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ, ಹೀಗೆ ನಮಸ್ಕಾರ ಅಂದ್ರೆ ಸಾಕು. ಯಾಕಂದ್ರೆ ನಮ್ಮ ಶರಣರೇ ಹೇಳ್ತಾರಲ್ಲ, ಹೀಗೆ ಮುಗಿದ ಕೈ ಬಾಗಿದ ತಲೆ ಇಷ್ಟೇ, ಎಲ್ಲೂ ಹೇಳಿಲ್ಲ. ಆಮೇಲೆ ಅವೆಲ್ಲ ಬಂದು ಸೇರ್ಕೊಂಡು ಕರ್ನಾಟಕದಲ್ಲಿ ಪ್ರಥಮವಾಗಿ ಕಾಲಿಗೆ ಬೀಳಬೇಡಿ ಅಂತ ಹೇಳಿರ್ತಕ್ಕಂಥ ಸ್ವಾಮೀಜಿ ಫಸ್ಟ್ ಅಂತ ನಮ್ಗೆ ಅನಿಸುತ್ತೆ. ಯಾಕಂದ್ರೆ ಬೇರೆಯವರ ಸಂಕೋಚವನ್ನ ದೂರ ಮಾಡ್ಬೇಕಾಗಿತ್ತು ಅವ್ರಿಗೆ. ಈಗ ಅವರು ಅವ್ರಿಗೆ ಕಾಡೋ ಪ್ರಶ್ನೆನೇ ಅದು ಪ್ರಗತಿಪರರಿಗೆ. ಈಗ ಮಠಕ್ಕೆ ಹೋದ ತಕ್ಷಣ ಬಹಳ ಸಂಕೋಚ ಆಗೋದು ಏನಂದ್ರೆ ಅವ್ರ ಕಾಲು ಬೀಳ್ಬೇಕಲ್ಲ, ನಾವು ಆ ಕಾಲು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಮಠಾಧೀಶರನ್ನ ಭೇಟಿ ಆಗ್ತಿರ್ಲಿಲ್ಲ. ಆದ್ರೆ ಅದನ್ನ ಯಾವಾಗ ಮುಕ್ತ ವಾತಾವರಣವನ್ನು ಕೊಟ್ಟರು ಅದು ಒಂದು ಜನಪರ ಟ್ರೆಂಡ್ ಆಯಿತು, ಅದು ಒಂದು ಪ್ರಗತಿಯ ಸಂಕೇತ ಆಯಿತು. ಹಾಗಾಗಿ ಆ ವಿಷಯಕ್ಕೂ ಕೂಡ ಸಿದ್ಧಲಿಂಗ ಸ್ವಾಮೀಜಿ ಮೊದಲಿಗರಾಗ್ತಾರೆ. ಮೊದಲಿಗರು ಕೃಷಿಗೆ ಮೊದಲಿಗರು, ಸಂಪ್ರದಾಯವನ್ನು ಮುರಿಲಿಕ್ಕೆ ಮೊದಲಿಗರು, ಈ ತರ ಕೃತಕವಾಗಿರುವಂತಹ ಗೌರವವನ್ನು ಮುರಿಲಿಕ್ಕೂ ಮೊದಲಿಗರು. ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ನಾವು ಕೊಡಬೇಕು. ಬಸವಣ್ಣನವರು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚು ಮರ್ಯಾದೆ ಕೊಟ್ಟರು. ಇವಾಗ ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ, ನಿನಗಿಂತ ಅಧಿಕ ನೋಡ ಕೂಡಲ ಸಂಗಮ ದೇವ ಅಂತ ಅಂದ್ರು. ಒಬ್ಬ ಮಾದಾರ ಚೆನ್ನಯ್ಯನ ಒಂದು ವ್ಯಕ್ತಿತ್ವಕ್ಕೆ ಘನತೆಗೆ ಯಾವ ರೀತಿ ಮೆರುಗನ್ನು ಕೊಟ್ಟರು ಅಂತಂದರೆ, ಅವರಲ್ಲೇ ಇರತಕ್ಕಂಥ ವ್ಯಕ್ತಿತ್ವಕ್ಕೆ ಎಲ್ಲೂ ಕುಂದು ಬರದಂಗೆ, ಅವರ ವ್ಯಕ್ತಿತ್ವಕ್ಕೆ ಕೊರತೆ ಬರದಂಗೆ ಪ್ರತಿಯೊಬ್ಬರನ್ನು ಕೂಡ ಎತ್ತಿ ಕಟ್ಟುವಂಥ ಎತ್ತಿ ನಿಲ್ಲಿಸುವಂಥ ಕೆಲಸವನ್ನು ಬಸವಣ್ಣನವರು ಮಾಡಿದರು. ಇದು ಗುಲಾಮಗಿರಿ ಪದ್ಧತಿಯನ್ನು ಹೋಗಲಾಡಿಸೋದಕ್ಕೆ ಮತ್ತು ಸಮಾನತೆ. ಈಗ ಗುರು ಇಲ್ಲಿ ಶಿಷ್ಯ ಅಂತಕ್ಕಂಥ ಸಂಬಂಧ ನಮಗಿಲ್ಲ. ಜಾತಿ ಮತ್ತು ದಲಿತರ ಪ್ರಶ್ನೆ ಬಂದಾಗ ನಮ್ಮ ಮಠಗಳು ವಚನಗಳಿಗೆ ಮಾತ್ರ ಸೀಮಿತಗೊಳಿಸಿದ್ರು, ಯಾರು ಅದನ್ನ ಸಂಪ್ರದಾಯದ ರೀತಿಯಲ್ಲಿ ಜಾರಿಗೆ ತಂದಿರಲಿಲ್ಲ. ಈ ಕ್ರಾಂತಿಕಾರುಣ್ಯ ಅಂತ ಪುಸ್ತಕ ಬಂತು ಸ್ವಾಮೀಜಿಯವರು ಲಿಂಗೈಕ್ಯರಾದ್ಮೇಲೆ. ಅಲ್ಲಿ ನನ್ನ ಅನೇಕ ದಲಿತ ಬಂಡಾಯದ ಸ್ನೇಹಿತರ ಲೇಖನಗಳನ್ನು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಮ್ಗೆ ಅವ್ರು ಯಾರು ದಲಿತರು ಅಂತ ಇಲ್ಲಿವರೆಗೂ ಗೊತ್ತೇ ಇಲ್ಲ ನಮಗೆ. ಆ ಥರದ ವಾತಾವರಣವನ್ನು ಶಿವಾನುಭವ ವೇದಿಕೆಗಳಲ್ಲಿ ಕಲ್ಪಿಸಿಕೊಟ್ರು. ಅವ್ರು ಹಂಚಿಕೊಂಡಿದ್ದಾರೆ, ಸ್ವಾಮೀಜಿಯವರು ಪಕ್ಕದಲ್ಲಿ ಕೂಡಿಸ್ಕೊಂಡು ಊಟ ಮಾಡಿದರು, ಆಮೇಲೆ ನಮ್ಮನ್ನು ಕಾರ್ನಲ್ಲಿ ಕರ್ಕೊಂಡು ಹೋದರು, ಕಾರ್ಯಕ್ರಮ ಮುಗಿದ ಮೇಲೆ ಭಾಳ ಮುಕ್ತವಾಗಿ ಮಾತಾಡಿದರು. ಬಸವ ಪುರಾಣವನ್ನು ಒಂದು ದಲಿತರ ಕಡೆ ಬರೆಸಿದರು, ಅಂಬೇಡ್ಕರ್ ಪುರಾಣವನ್ನು ಬರೆಸಿದರು. ಈ ಥರದ ಒಂದು ದಲಿತರಿಗೆ ಸುಮ್ಮನೆ ಮಾತಾಡೋದು ಬೇರೆ, ಖುದ್ದಾಗಿ ನಿಮಗೆ ಮಾಡಿ ತೋರಿಸೋದಕ್ಕಿಂತ ಏನಾಗುತ್ತೆ ಅಂದರೆ, ಕೃಷ್ಣಪ್ಪ ಸರ್, ಕೆಲವೊಬ್ಬರು ಪಬ್ಲಿಸಿಟಿಗಾಗಿ ಮಾಡ್ತಾರೆ, ಕೆಲವೊಬ್ಬರು ಗೌಪ್ಯವಾಗಿ ಮಾಡ್ತಾರೆ. ನಮ್ಮ ಸ್ವಾಮೀಜಿಯವರು ಸ್ವಭಾವ ಏನಿತ್ತು ಅಂದ್ರೆ ಅದನ್ನ ಮಾಡಿ ತೋರಿಸಿ ಅನುಭವಿಸೋಕೆ ಬಿಟ್ಬಿಡೋದು. ಹೌದು, ನಿಮ್ಮ ಅನುಭೂತಿಗೆ ಬಿಟ್ಬಿಡೋದು, ಯಾರೋ ನೋಡ್ಲಿಕ್ಕೆ ಇಲ್ಲ, ಪ್ರಶ್ನೆನೇ ಇಲ್ಲ ಅನುಭೂತಿಗೆ ಬಿಟ್ಬಿಟ್ರು. ಹಾಗಾಗಿ ಅದು ದೊಡ್ಡ ಒಂದು ಮನೋಪರಿವರ್ತನೆಗೆ ಕಾರಣ ಆಯ್ತು, ಎಲ್ರಿಗೂ ತಲುಪುವಂತ ಅವಕಾಶ ಸಿಕ್ತು. ಹಾಗಾಗಿ ಅವ್ರಿಗೆ ಸಾಮಾನ್ಯರ ಸ್ವಾಮೀಜಿ, ಕನ್ನಡದ ಸ್ವಾಮೀಜಿ, ಪುಸ್ತಕದ ಸ್ವಾಮೀಜಿ ಅಂತಾನೆ ಕರೆದ್ರು. ಮೌಢ್ಯವನ್ನು ಮುರಿದಂತಹ ಸ್ವಾಮೀಜಿ, ಮೌಢ್ಯವನ್ನು ಮುರಿಬೇಕಂತ ಮಾತಾಡ್ತಾರೆ ಬೇರೆಯವರು. ಮೌಢ್ಯವನ್ನು ಮುರಿಯುವಂತದ್ದೇನು, ಯಾರು ಈ ಕ್ಯಾಮ್ರಾ ತಗೊಂಡು ಮಾಧ್ಯಮದವರು ಬಂದಿದ್ರೆ ಅವ್ರ ಮುಂದೆ ಅಷ್ಟೇ ನಡೆಯಲ್ಲಿ ಇರೋದಿಲ್ಲ, ಅಂತರಂಗದಲ್ಲಿ ಇಟ್ಕೊಳಕ್ ಸಾಧ್ಯನೇ ಇಲ್ಲ, ಅಂತರಂಗದಲ್ಲಿ ಬೆಳೆಸಲಿಕ್ಕೆ ಸಾಧ್ಯ. ಅದನ್ನೇ ನಾವು ಹಿಪೋಕ್ರೆಟಿಕ್ ಸೊಸೈಟಿ ಅಂತ ಕರಿತೇವೆ ಈ ಮುಖವಾಡದ ಸಮಾಜದಲ್ಲಿ. ಆಮೇಲೆ ಅವ್ರು ಎಷ್ಟು ನೇರ ಅಂದ್ರೆ ಬಹಳ ಸಂಕೋಚ ಆಗುವಷ್ಟು ನೇರವಾಗಿ ಮಾತಾಡಿಬಿಡ್ತಿದ್ರು. ಮಠಗಳ ವ್ಯವಸ್ಥೆ ಇರ್ಬೋದು, ಜಾತಿ ವ್ಯವಸ್ಥೆ ಇರ್ಬೋದು, ಯಾವುದೇ ವಿಷಯ ಬಂದ್ರೆ ಅದು ಎಷ್ಟಂತಂದ್ರೆ ಒಮ್ಮೆ ಅದು ಕಾಂಟ್ರವರ್ಸಿ ಆಗ್ತದೆ ಅಂತ ಗೊತ್ತಿರ್ತಿತ್ತು. ಆದ್ರೆ ಅವ್ರು ಸತ್ಯ ಹೇಳಕ್ಕೆ ನನ್ನ ಸತ್ಯದ ನಿಲುವಿದೆ, ನುಡಿದರೆ ಸ್ಫಟಿಕದ ಶಲಾಕೆ ಅನ್ನುವಂತ ಮಾತು ಅವರನ್ನ ನೋಡಿನೇ ಕಲಿಬೇಕಾಗಿತ್ತು. ಹೌದು, ಆದ್ರೆ ಇವತ್ತು ಅವ್ರನ್ನ ಕಳ್ಕೊಂಡ್ಮೇಲೆ ನಮ್ಗೆ ಅನಿಸ್ತಾ ಇದೆ ಆ ಮಟ್ಟಕ್ಕಿರುವಂತಹ ಮಠಾಧೀಶರು ಬರೋದು ಬಹಳ ಕಷ್ಟ, ಕಷ್ಟನೂ ಆಗ್ತದೆ, ಅದು ಅಸಾಧ್ಯವಾದ ಮಾತಾಗ್ತದೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ನಡೀತಾರೆ, ನಡೆದಂತೆ ನೋಡಿದ್ದಾರೆ. ಏನಾಗುತ್ತೆ ಅಂದ್ರೆ ಆ ರಿಸ್ಕ್ ಅನ್ನ ಯಾರು ತಗೊಳ್ಳೋದಿಲ್ಲ. ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರೀ ಸಂಪ್ರದಾಯವನ್ನು ಮುರಿಯೋದು ಅಷ್ಟ ಅಲ್ಲ, ನುಡಿದಂತೆ ನಡೆಯೋದಾಗಲಿ ಜನರಿಗೆ ಪ್ರದರ್ಶನಕ್ಕಾಗಿ ಮಾಡುವಂತ ಸ್ಥಿತಿನ ನಿಲ್ಲಿಸೋದಿದೆಯಲ್ಲ, ಅದು ವೈಯಕ್ತಿಕವಾಗಿ ಮನುಷ್ಯನಿಗೂ ಬಹಳ ಕಷ್ಟ ಆಗ್ತದೆ. ಆದ್ರೆ ಆ ಸತ್ಯದ ಹಾದಿಯನ್ನ ನಮ್ಗೆಲ್ಲ ಕಲಿಸಿಕೊಟ್ರು. ಇವನ್ ನನ್ನ ವೈಯಕ್ತಿಕವಾಗಿ ನನ್ನ ಬರಹಕ್ಕೆ, ನನ್ನ ಮಾತಿಗೆ, ನಂದೇನು ವ್ಯಕ್ತಿತ್ವ ವಿಕಸನಶೀಲ ಕಾರ್ಯಕ್ರಮಗಳಿಗೆಲ್ಲ ಅಲ್ಲ ಅವ್ರು ದೊಡ್ಡ ಅಂದ್ರೆ ಒಬ್ಬ ಸ್ವಾಮೀಜಿ ನನ್ನ ವ್ಯಕ್ತಿತ್ವವನ್ನ ಬದಲಿ ಮಾಡಿದ್ರು. ಹಾಗೆ ನಾವು ಪಾಪ ಅನೇಕ ಗ್ರಾಮೀಣ ಮಕ್ಕಳಿಗೆ ಅವರಿಗೆ ಅದನ್ನ ಬದಲಾವಣೆಗೆ ಅವರ ಸ್ವತಂತ್ರ ಏನು ಅವ್ರು ತೋರಿಸ್ಕೊಡ್ಬೇಕು ಅನ್ನೋದಕ್ಕೆ ನನಗೆ ಮಾರ್ಗದರ್ಶನರಾದರು. ತುಂಬಾ ಸಂತೋಷ ಸರ್, ಇವತ್ತು ನಮ್ಮೊಂದಿಗೆ ಪ್ರೊಫೆಸರ್ ಸಿದ್ದು ಯಾಪಲಪರ್ವಿಯವರು ಬಂದು ಲಿಂಗೈಕ್ಯ ಪರಮಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಡಂಬಳ ಮತ್ತು ಗದಗ ಇವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಅವರ ಒಡನಾಟದ ಅಂತರಾಳದ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಬಸವ ಟಿ ವಿಯ ಎಲ್ಲ ವೀಕ್ಷಕರಿಗೆ ಮತ್ತೊಂದು ವಿಷಯದೊಂದಿಗೆ
ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಬಸವ ಟಿವಿಯನ್ನು ತಪ್ಪದೆ ನೋಡ್ತಾ ಇರಿ. ಇದು ಸಂಸ್ಕಾರದ ಬೆಳಕು. ಪ್ರೊಫೆಸರ್ ಸಿದ್ದು ಯಾಪಲ ಪರವಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಶರಣು ಸರ್, ಶರಣು ಶರಣಾರ್ಥಿಗಳು ಸರ್.